ಎಸ್ ಮುಂದಿನ ಲೋಕಸಭಾ ಕ್ಷೇತ್ರ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಸಾವಿರದ ಒಂಬೈನೂರ ಇಲ್ಲಿವರೆಗೂ ಐದು ಬಾರಿ ಚುನಾವಣೆ ಎರಡು ನಾವು ಬಹಳ ಚುನಾವಣೆ ಕೊಡ್ತಿದ್ದೀವಿ ಕಾಂಗ್ರೆಸ್ ಎರಡು ಸಲ ಬಿಜೆಪಿ ಎರಡು ಸಲ ಜೆಡಿ ಯು ಒಂದ್ಸಲ ಶಶಿಕುಮಾರ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜೆ ಡಿ ಯುನಿಂದ ಸಂಸದರಾಗಿದ್ದರು ಎರಡು ಸಾವಿರದ ನಾಲ್ಕರಲ್ಲಿ ಎನ್ ವೈ ಹನುಮಂತಪ್ಪ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಬಿಜೆಪಿ ಜನಾರ್ದನ್ ಸ್ವಾಮಿ ಎರಡು ಸಾವಿರದ ಹದಿನಾಲ್ಕು ಕಾಂಗ್ರೆಸ್ಸಿಂದ ಬಿ ಎನ್ ಚಂದ್ರಪ್ಪ ಎರಡು ಸಾವಿರದ ಹತ್ತೊಂಬತ್ತು ಬಿಜೆಪಿಯಿಂದ ನಾರಾಯಣ ಸ್ವಾಮಿ ಸ್ವಾಮಿಯವರು ಸಂಸದರು ಒಂಬತ್ತರಲ್ಲಿ ಜನಾರ್ದನ್ ಸ್ವಾಮಿ ವಿದೇಶದಿಂದ ಬಂದಂಥ ವ್ಯಕ್ತಿ ಸೊ ಸಾವಿರ ಬಂದು ಬಿಜೆಪಿ ಕ್ಯಾಂಡಿಟ್ ಆಗ್ತಾರೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಮತ ಪಡಿತಾರೆ ಈ ತಿಪ್ಪಸ್ವಾಮಿ ಕಾಂಗ್ರೆಸ್ ಎರಡು ಲಕ್ಷದ ಮೂವತ್ತೈದು ಸಾವಿರ ಲಕ್ಷದ ಮೂವತ್ತೈದು ಸಾವಿರ ಅಂತ ಬಿಜೆಪಿ ತಪ್ಪು ಹ್ಞೂ ಮೋದಿ ಇಲ್ಲ ಮೋದಿ ಇಲ್ಲ ಅಡ್ವಾಣಿ ಕಾಲದ ಚುನಾವಣೆ ಇದು ಯಡಿಯೂರಪ್ಪ ಇಲ್ಲಿರ್ತಾರೆಯ ಕಾಂಬಿನೇಷನ್ ಇಲ್ಲಿ ಒಂದ್ ಸ್ವಲ್ಪ ಕಾಂಗ್ರೆಸ್ ಇಂದ ಮೂಡಿಗೆರೆ ಮೂಲದ ಚಂದ್ರಪ್ಪ ಚಿತ್ರದುರ್ಗ ಮೂಲದಲ್ಲ ಮೂಡಿಗೆರೆ ಮೂಡಿಗೆರೆ ಚಂದ್ರಪ್ಪ ಬಂದು ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಟ್ ಆಗಿ ನಾಲ್ಕು ಲಕ್ಷ ಅರವತ್ತೆರಡು ಸಾವಿರ ಮತ ಪಡಿತಾರೆ ಜನಾರ್ದನ ಸ್ವಾಮಿ ಬಿಜೆಪಿ ಮೂರು ಲಕ್ಷದ ಅರವತ್ತಾರು ಸಾವಿರ ಮತ ಪಡಿತಾರೆ ನರೇಂದ್ರ ಮೋದಿ ಅಲೆ ಇದ್ದಾಗ್ಲೂ ನರೇಂದ್ರ ಸ್ವಾಮಿ ಸೋಲ್ ಜನಾರ್ದನ ಸ್ವಾಮಿ ಸೋಲ್ತಾರೆ ಒಂದು ಲಕ್ಷದ ಒಂದ್ ಸಾವಿರ ಅಂತರದಲ್ಲಿ ಕಾಂಗ್ರೆಸ್ನ ಚಂದ್ರಪ್ಪ ಗೆಲ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಆನೆಕಲ್ ಮೂಲದ ನಾರಾಯಣಸ್ವಾಮಿ ಬಂದು ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗ್ತಾರೆ ಆರು ಲಕ್ಷದ ಅರವತ್ತಾರು ಇಪ್ಪತ್ತಾರು ಸಾವಿರ ಮತ ಪಡಿತಾರೆ ಮೂಡಿಗೆರೆ ಮೂಲದ ಚಂದ್ರಪ್ಪ ಕಾಂಗ್ರೆಸ್ ಐದು ಲಕ್ಷದ ನಲವತ್ತಾರು ಸಾವಿರ ಮತ ಪಡಿತಾರೆ ಎಂಬತ್ತು ಸಾವಿರ ಹಂತದಲ್ಲಿ ನಾರಾಯಣಸ್ವಾಮಿ ಗೆಲುವನ್ನ ಸಾಧಿಸುತ್ತಾರೆ ಇದು ತುಮಕೂರು ಜಿಲ್ಲೆಯ ಎರಡು ವಿಧಾನಸಭಾ ಕ್ಷೇತ್ರ ಪಾವಗಡ ಮತ್ತೆ ಶಿರಾಸೇರಿ ಚಿಕ್ಕಮ್ಮ ಚಿತ್ರದುರ್ಗದ ಏನೋ ಆರು ಕ್ಷೇತ್ರಗಳು ಸೇರಿದಂಗೆ ಹೌದು ಇದು ಒಂದು ಲೋಕಸಭಾ ಕ್ಷೇತ್ರ ಎಂಟರಲ್ಲಿ ಒಂದು ಬಿಜೆಪಿ ಎಂ ಎಲ್ ಎ ಏಳು ಕಾಂಗ್ರೆಸ್ ಎಲ್ ಎ ಜೆ ಡಿ ಎಸ್ ಸೊನ್ನೆ ಹೌದು ಮೊಳಕಾಲ್ಮೂರಿನಲ್ಲಿ ಎನ್ ವೈ ಗೋಪಾಲಕೃಷ್ಣ ಅವರು ಇಂದ ಚಳ್ಳಕೆರೆಯಲ್ಲಿ ಟಿ ರಘುಮೂರ್ತಿ ಕಾಂಗ್ರೆಸ್ ಚಿತ್ರದುರ್ಗ ಕೆ ಸಿ ವೀರೇಂದ್ರ ಕಾಂಗ್ರೆಸ್ಸಿಂದ ಹಿರಿಯೂರು ಡಿ ಸುಧಾಕರ್ ಕಾಂಗ್ರೆಸ್ ಶಾಸಕರು ಹೊಸದುರ್ಗ ಬಿಜಿ ಗೋವಿಂದಪ್ಪ ಕಾಂಗ್ರೆಸ್ ಹೊಳಲ್ಕೆರೆ ಎಂ ಚಂದ್ರಪ್ಪ ಬಿಜೆಪಿ ಶಿರಾದಲ್ಲಿ ಟಿ ಬಿ ಚಂದ್ರೇಗೌಡರು ಕಾಂಗ್ರೆಸ್ ಪಾವಗಡದಲ್ಲಿ ಎಚ್ವಿ ವೆಂಕಟೇಶ್ ಕಾಂಗ್ರೆಸ್ನ ಶಾಸಕರುಗಳು ಇಲ್ಲಿ ಜೆಡಿಎಸ್ ಕಾಂಗ್ರೆಸ್ ಇಂದ ಆಸ್ಪಿರಿಯಂಟ್ಗಳು ನಾರಾಯಣ ಸ್ವಾಮಿ ನಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ ಒಳಲ್ಕೆರೆ ಶಾಸಕ ಚಂದ್ರಪ್ಪ ಅವರ ಮಗ ರಘುಚಂದನ್ ಗೋವಿಂದ ಕಾರಜೋಳ ಮಾದಾರ ಚೆನ್ನಯ್ಯ ಶ್ರೀ ಜನಾರ್ದನ್ ಸ್ವಾಮಿ ಈ ನಾಲ್ವರ ಹೆಸರು ಚರ್ಚೆಯಲ್ಲಿದೆ ಬಿಜೆಪಿ ಚರ್ಚೆಯಲ್ಲಿ ರಘುಚಂದನ್ ನನ್ ಕೊಡ್ಲೇಬೇಕು ನನ್ ಗೆಲ್ತೀನಿ ಅಂತ ಹೇಳ್ತಾವೆ ಬಟ್ ಕಡೆಯ ದಾಳದಲ್ಲಿ ಮಾದಾರ್ ಚನ್ನಯ್ಯ ಕ್ಯಾಂಡಿಡೇಟ್ ಆಗ್ಬಹುದು ಅಂತ ಕೆಲವರು ಚರ್ಚೆ ಜನಾರ್ದನ್ ಸ್ವಾಮಿ ಮತ್ತೆ ರಘುಚಂದನ್ ಕ್ಲೈಮ್ ಮಾಡ್ತಾರೆ ಕೊಡಿ ನಮ್ ಬೇಕು ಅಂತ ಅಂಡ್ ಕಾಂಗ್ರೆಸ್ ಇಂದ ಮಾಜಿ ಸಂಸದ ಚಂದ್ರಪ್ಪ ಆರ್ ಬಿ ಪುತ್ರ ವಿನಯ್ ತಿಮ್ಮಾಪುರ್ ಜೆಜೆಟಿ ತಿಪ್ಪೇಸ್ವಾಮಿ ಎಚ್ ಆಂಜನೇಯ ಸುನಿಲ್ ಕುಮಾರ್ ರಾಮಪ್ಪ ಹೆಂಗೆ ಪಟ್ಟಿ ದೊಡ್ಡದಿದೆ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಗೆಲ್ಲಬಹುದಾದಂತಹ ಕ್ಷೇತ್ರದ ಲಿಸ್ಟ್ ಅಲ್ಲಿ ಚಿತ್ರದುರ್ಗ ಇದೆ ಈ ಕಾರಣಕ್ಕೆ ಯಾಕೆಂದ್ರೆ ಆಗ್ಲೇ ಏಳು ಕಾಂಗ್ರೆಸ್ ಎಂ ಎಲ್ ಎ ಒಂದು ಬಿಜೆಪಿ ಎಂ ಎಲ್ ಎ ಕಳೆದ ಇಪ್ಪತ್ ಮೂರು ವಿಧಾನಸಭೆ ಚುನಾವಣೆಯಲ್ಲಿ ಏಳು ಲಕ್ಷದ ಇಪ್ಪತ್ನಾಲ್ಕ ಸಾವಿರ ಓಟ್ ಕಾಂಗ್ರೆಸ್ ಅಭ್ಯರ್ಥಿಗಳು ಬಿದ್ದಿದ್ರೆ ಬಿಜೆಪಿ ಅಭ್ಯರ್ಥಿಗೆ ನಾಲ್ಕು ಲಕ್ಷದ ಇಪ್ಪತ್ತೆರಡು ಸಾವಿರ ಜೆಡಿಎಸ್ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ ಒಂದು ಸ್ವಲ್ಪ ಜೆಡಿಎಸ್ ಓಟು ಬಿಜೆಪಿ ಸ್ವಿಚ್ ಆಗ್ಬಹುದು ಆದ್ರೆ ಈ ಕ್ಷೇತ್ರ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಫೈಟ್ ಇದೆ ಬಟ್ ಕಾಂಗ್ರೆಸ್ ಅನುಕೂಲ ಇದ್ದಂಗೆ ಕಾಣ್ತಿದೆ ಬಟ್ ರಘು ಚಂದನ್ ಏಕೈಕ ಬಿಜೆಪಿ ಶಾಸಕ ಚಂದ್ರಪ್ಪ ಅವ್ರ ಮಗ ಬೇಕೇ ಬೇಕು ಅಂತ ಅವ್ರಿಗೆ ಟಿಕೆಟ್ ಕೊಟ್ಟರೆ ಕೊಡದಿದ್ದರೆ ಒಂದಷ್ಟು ಇಂಪ್ಯಾಕ್ಟ್ ಚರ್ಚೆಗಳು ಕೂಡ ಇದೆ ಹೌದು ಏನಾಗುತ್ತೆ ಅಂತ ಇರೋ ನಾನು ಒಬ್ನೇ ಬಿಜೆಪಿ ಮಗನಿಗೆ ಕೊಡಲ್ಲ ಇನ್ಯಾರಿಗೆ ಅನ್ನೋದು ಒಂದು ಚರ್ಚೆ ಅವ್ರಿಗೆ ಬಟ್ ಬಿಜೆಪಿಗರು ಅಳೆದು ತೂಗಿ ಇಲ್ಲಿ ಏನು ಯೋಚನೆ ಮಾಡ್ತಾರೆ ಅಂತ ನೋಡಬೇಕು ಬಟ್ ಈ ಕ್ಷೇತ್ರ ನೋಡಿ ಜನಾರ್ದನ್ ಸ್ವಾಮಿನೂ ಗೆದ್ದವರು ಒಂಬತ್ತರಲ್ಲಿ ಸೊ ಹಾಗಾಗಿ ಜೆ ಡಿಯು ಶಶಿಕುಮಾರ್ ಹೌದು ಇದು ಈ ಕ್ಷೇತ್ರ ಎಸ್ ಟಿ ಮೀಸಲು ಕ್ಷೇತ್ರಗಳು ವಿಧಾನಸಭೆಗಳಿದೆ ಇದು ಸಿ ಮೀಸಲು ಕ್ಷೇತ್ರ ಆಗಿದೆ ಮೀಸಲು ಕ್ಷೇತ್ರ ಇಲ್ಲಿ ಫೈಟ್ ಇದೆ ಏನಾಗತ್ತೆ ನೋಡ್ಬೇಕು ಬಟ್ ಬಿಜೆಪಿ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಡಿಕ್ಲೇರ್ ಆದ್ಮೇಲೆ ಒಂದಷ್ಟು ಲೆಕ್ಕಾಚಾರ ಸಿಗಬಹುದು ಸ್ಪಷ್ಟ ಆಗತ್ತೆ ನಿಮ್ ಪ್ರಕಾರ ಯಾರಾಗ್ತಾರೆ ಯಾವ ಪಾರ್ಟಿ ಕಾಂಗ್ರೆಸ್ ಬಿಜೆಪಿನ ಕಾಮೆಂಟ್ ಮಾಡಿ ಹಾಗೆ ಯಾರಾಗ್ತಾರೆ ಪ್ರಧಾನಿ ಮೋದಿ ಅವರ ಖರ್ಗೆ ಅವರ ಅಥವಾ ರಾಹುಲ್ ಗಾಂಧಿ ಅವರ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ